ನೋಡಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ಕೌಂಟಿಂಗ್ ನ ಏನು ಆ ಸೆಂಟರ್ ಗಳಲ್ಲಿ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ 7:30 ಕ್ಕೆ ಸರಿಯಾಗಿ ಅಂಚೆ ಮತಗಳ ಎಣಿಕೆ ಶುರುವಾಗುತ್ತೆ 8 ಗಂಟೆಗೆ ಇವಿಎಂ ಮಷಿನ್ ಗಳನ್ನು ಅಲ್ಲಿರುವಂತ ವೋಟ್ ಗಳನ್ನು ಕೌಂಟಿಂಗ್ ಮಾಡುವಂತ ಕೆಲಸ ಆಗುತ್ತೆ 25 ರಿಂದ 26 30 ವರೆಗೂ ಕೂಡ ಸುತ್ತುಗಳು ಇರುತ್ತೆ ಆಯಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡ್ಕೊಂಡಿದೆ ಈಗಾಗಲೇ ಸಿಬ್ಬಂದಿಗಳು ಕೂಡ ಮೇಲ್ವಿಚಾರಕರು ಸೂಕ್ಷ್ಮ ವೀಕ್ಷಕರು ಕೂಡ ಬಂದಿದ್ದಾರೆ ಜೊತೆಗೆ ಏಜೆಂಟ್ಗಳು ಕೂಡ ಅಲ್ಲಿ ಅವಕಾಶ ಇರುತ್ತೆ ನಮಗೆ ಮಧ್ಯಾನ 12 ಗಂಟೆ ಒಳಗಡೆ ಒಂದು ಸ್ಪಷ್ಟವಾದಂತ ಚಿತ್ರಣ ಸಿಗುತ್ತೆ ಕುತೂಹಲಕ್ಕೆ ಕಾರಣ ಆಗಿರೋದು ಎಕ್ಸಿಟ್ ಪೋಲ್ ನಿಜ ಆಗುತ್ತಾ ಅನ್ನೋದು ಯಾಕಂತ ಹೇಳಿದ್ರೆ ಮೂರು ಪಕ್ಷಗಳ ನಾಯಕರಲ್ಲಿ ಈಗ ಆತಂಕ ಶುರುವಾಗಿರೋದು ಫಲಿತಾಂಶ ಅತಂತ್ರನ ಅಥವಾ ಸ್ವತಂತ್ರನ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಹಿಡಿಯುವಂತ ಪಕ್ಷ ಯಾವುದು 113 ಮ್ಯಾಜಿಕ್ ನಂಬರ್ ದಾಟೋದು ಯಾರು ಹಾಗಾದ್ರೆ ಯಾವ ಪಕ್ಷಕ್ಕೆ ಬಹುಮತ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದಿನ ಚುನಾವಣೆಗಳನ್ನು ಗಮನಿಸಿದ್ರೆ 38 ವರ್ಷಗಳಿಂದ ಯಾವುದೇ ಪಕ್ಷ ವಾಪಸ್ ಅಧಿಕಾರವನ್ನು ಹಿಡಿದಿಲ್ಲ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅಧಿಕಾರವನ್ನು ಹಿಡಿದಂತ ಉದಾಹರಣೆಗಳಿಲ್ಲ ಆದ್ರೆ ಈಗ ಕಾಂಗ್ರೆಸ್ ಏನಾದರೂ ಹಿಸ್ಟರಿ ರಿಪೀಟ್ ಮಾಡುತ್ತಾ 2013 ರಲ್ಲಿ ಬಂದಂತ ಸಂಖ್ಯೆಗಳು ಏನಾದರೂ ಕಾಂಗ್ರೆಸ್ ಗೆ ಬಂದ್ಬಿಡುತ್ತಾ ಅಥವಾ ಬಿಜೆಪಿಯ ಆಡಳಿತ ವಿರೋಧಿ ಅಲಿ ಮತ್ತಷ್ಟು ಮಾಹಿತಿ ಕಾರ್ತಿಕ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಕಾರ್ತಿಕ್ ಕೌಂಟ್ ಡೌನ್ ಶುರುವಾಗಿದೆ ಈಗ ಮತ ಎಣಿಕೆ ಕಾರ್ಯಕ್ಕೆ ಅದರಲ್ಲೂ ತಾವಿರುವಂತ ಆ ಮತ ಎಣಿಕೆ ಕೇಂದ್ರದಲ್ಲಿ ಯಾವ ರೀತಿಯಂತ ಅಂತಿಮ ಹಂತದ ಸಿದ್ಧತೆಗಳು ನಡೆಯತಾ ಇದೆ ಎಷ್ಟು ಗಂಟೆ ನಿರೀಕ್ಷೆ ಮಾಡಬಹುದು ನಾವೀಗ ಪ್ರಭು ಪ್ರಮುಖವಾಗಿ ಎಸ್ಎಸ್ಎಂಆರ್ ವಿ ಕಾಲೇಜಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು 7 ವಿಧಾನಸಭಾ ಕ್ಷೇತ್ರಗಳ ಏನು ಮತ ಎಣಿಕೆ ಕಾರ್ಯ ಇಲ್ಲಿ ನಡೆಯುತ್ತೆ ಈ ಒಂದು ಮತ ಎಣಿಕೆ ಕಾರ್ಯ ಇನ್ನೇನು 7:45 ಕ್ಕೆ ಈ ಒಂದು ಮತ ಎಣಿಕೆ ಸಿಬ್ಬಂದಿಗಳು ಒಳಭಾಗಕ್ಕೆ ಹೋಗ್ತಾರೆ ನಂತರದಲ್ಲಿ 8 ಗಂಟೆಗೆ ಸರಿಯಾಗಿ ಅಂದ್ರೆ ಏಜೆಂಟ್ರುಗಳ ಸಮ್ಮುಖದಲ್ಲಿ ಅಂದ್ರೆ ಯಾವ್ಯಾವ ಅಭ್ಯರ್ಥಿಗಳ ಏಜೆಂಟ್ರುಗಳು ಇರ್ತಾರೆ ಅವರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡ್ತಾರೆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿದ ನಂತರದಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ ಮೊದಲನೇ ಹಂತದಾಗಿ ಅಂಚೆ ಮತದಾನವನ್ನು ಅಂದ್ರೆ ಅಂಚೆ ಮತವನ್ನು ಎಣಿಕೆ ಮಾಡಲಾಗುತ್ತೆ ನಂತರದಲ್ಲಿ ಇವಿಎಂ ಮಷಿನ್ಗಳ ಮತವನ್ನು ಕೂಡ ಎಣಿಕೆ ಮಾಡಲಾಗುತ್ತೆ ಈ ಪ್ರಮುಖವಾಗಿ ಇಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಡಿಸಿಪಿಯ ನೇತೃತ್ವದಲ್ಲಿ ಈಗ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಅದಷ್ಟೇ ಅಲ್ಲದೆ ಇಲ್ಲಿ ಟ್ರಾಫಿಕ್ ಅನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಸಂಚಾರಿ ಪೊಲೀಸರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸಲಾಗಿದೆ ಒಟ್ಟಾರೆಯಾಗಿ ಯಾವುದೇ ಲೋಪದೋಷಗಳು ಆಗಬಾರದು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಸಕಲ ಸಿದ್ಧತೆಯನ್ನು ಅದರಲ್ಲೂ ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಗೊಂದಲಗಳಾಗಬಾರದು ಅನ್ನುವಂತ ಉದ್ದೇಶದಿಂದ ಸಕಲ ಸಿದ್ಧತೆ ಅಂದ್ರೆ ಸುಮಾರು 200ರಿಂದ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಅಳವಡಿಸಲಾಗಿದೆ ಅದರ ಜೊತೆಗೆ ಸಿಆರ್ಪಿಎಫ್ ಅಂದ್ರೆ ಬಿಎಸ್ಎಫ್ ಇರಬಹುದು ಸಿಆರ್ಪಿಎಫ್ ಇರಬಹುದು ಅಂದ್ರೆ ಕೇಂದ್ರ ಪೊಲೀಸ್ ತುಕಡಿಗಳನ್ನು ಕೂಡ ಇಲ್ಲಿ ನೇಮಕವನ್ನ ಮಾಡಲಾಗಿದೆ ಒಟ್ಟಾರೆಯಾಗಿ ಏನು 7-8 ಗಂಟೆಗೆ ಈ ಒಂದು ಫಲಿತಾಂಶ ಆರಂಭ ಆಗುತ್ತೆ ಫಲಿತಾಂಶದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷಗಳ ಇರಬಹುದು ಅಥವಾ ಅಭ್ಯರ್ಥಿಗಳ ಬೆಂಬಲಿಗರು ಇರಬಹುದು ಯಾವುದೇ ರೀತಿಯ ಈ ಒಂದು ಸ್ಥಳದಲ್ಲಿ ಅಂದ್ರೆ 100 ಮೀಟರ್ ಅಂತರದಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡುವ ಹಾಗಿಲ್ಲ ಮತ್ತೆ 5ಕ್ಕಿಂತ ಹೆಚ್ಚುವನ್ನು ಕೂಡ ಸೇರುವ ಹಾಗಿಲ್ಲ ಮತ್ತು ಈ ಒಂದು ಏನು ಚುನಾವಣೆಯ ಫಲಿತಾಂಶ ಪ್ರಕಟವಾಗುವ ಕೇಂದ್ರ ಇದೆ ಈ ಒಂದು ಕೇಂದ್ರದಿಂದ 100 ಮೀಟರ್ ವರೆಗೂ ಕೂಡ 144 ಸೆಕ್ಷನ್ ಕೂಡ ಜಾರಿಯಲ್ಲಿರುತ್ತೆ ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ